ನಮಸ್ಕಾರ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಇವತ್ತು ನಾವು ಹಿರಿಯಡ್ಕದ ಮಾಣಾಯಿ ಶ್ರೀ ಮುಖ್ಯ ಪ್ರಾಣ ಮಠದಲ್ಲಿದ್ದೇವೆ. ನೂತನ ಸುತ್ತುಕೋಳಿ ಸಮರ್ಪಣೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇಲ್ಲಿ ಪ್ರತಿದಿನವೂ ಕೂಡ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದ್ದವು. ಮಾರ್ಚ್ 23 ರಿಂದ ಮಾರ್ಚ್ 27 ರ ತನಕ ಇಲ್ಲಿ ವಿದ್ಯೈನ ಪ್ರತಿದಿನವೂ ಕೂಡ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತ್ತು. ಹಾಗಾದ್ರೆ ಈ 5 ದಿನಗಳ ಕಾಲ ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದಿದ್ದವು ಎನ್ನುವುದನ್ನು 50 ದಿನ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ತೋರಿಸುತ್ತೇವೆ. ಬನ್ನಿ. ಶ್ರೀ ಕೃಷ್ಣನ ನಾಡು ರಜತಪೀಠವೆಂದೇ ಪ್ರಸಿದ್ಧವಾದ ಉಡುಪಿಯಿಂದ 15 ಕಿಲೋಮೀಟರ್ ದೂರ ಮೂಡಣ ಭಾಗದಲ್ಲಿರುವ ಕಾರ್ಣಿಕದ ಊರು ಹಿರಿಯಡ್ಕ. ಶ್ರೀ ವೀರಭದ್ರನಿಂದ ಸುಭದ್ರವಾಗಿರುವ ಈ ಊರಿನಿಂದ ಕೊಂಚ ಮುಂದೆ ಸಾಗಿದಾಗ ಜುಳುಜುಳು ಮಂಜುಳಾ ನಿನಾದದಿಂದ ಎದುರಾಗುತ್ತಾಳೆ ಈ ನಾಡಿನ ಜೀವನದಿ ಸ್ವರ್ಣಿ. ಈ ನದಿಗೆ ತಾಗಿಕೊಂಡು ಪಶ್ಚಿಮಕ್ಕೆ ಸುಮಾರು 500 ಗಜಗಳಷ್ಟೇ ದೂರದಲ್ಲಿ ನಿಂತಿದ್ದಾನೆ ಜಗದತ್ರಾಣ ಶ್ರೀ ಮುಖ್ಯ ಪ್ರಾಣ. ಮಾಣಾಯಿಯ ಪ್ರಾಣದೇವರ ಮಠವೆಂದು ಪ್ರಸಿದ್ಧವಾಗಿರುವ ಈ ಕ್ಷೇತ್ರ ಮಾಣಾಯಿ ಗ್ರಾಮಕ್ಕೆ ಒಂದು ರಕ್ಷಾ ಕವಚ. ಒಂದೆಡೆ ರಮ್ಯ ಪ್ರಕೃತಿಯ ದರ್ಶನ, ಮತ್ತೊಂದೆಡೆ ಪೇಟೆಗೆ ಹತ್ತಿರವಾಗಿದ್ದರೂ ಸದ್ದು ಗದ್ದಲಗಳಿಲ್ಲದ ವಾತಾವರಣ. ಇದರೊಂದಿಗೆ ಪ್ರತಿದಿನ ಪ್ರಾಣದೇವರ ದರ್ಶನಕ್ಕಾಗಿ ಬರುತ್ತಿರುವಂತೆ ಸ್ವರ್ಣ ನದಿಯ ಸಂಚರಣ. ಈ ಹಿಂದೆ ಇಲ್ಲಿಗೆ ಬರಬೇಕಾದರೆ ಸರಿಯಾದ ರಸ್ತೆ ಇದ್ದಿಲ್ಲವಂತೆ. ಕಾಡಿನಿಂದ ಈ ಪ್ರದೇಶ ಹೊಂದಿದ್ದು ಭಕ್ತರು ಇಲ್ಲಿಗೆ ಬರಬೇಕಾದರೆ ಹರ ಸಾಹಸವೇ ಪಡಬೇಕಿತ್ತಂತೆ. ಕತ್ತಲಾದ ಮೇಲೆ ಇಲ್ಲಿಗೆ ಬರಲು ಜನರು ಭಯಪಡುತ್ತಿದ್ದರು. ಅಲ್ಲದೆ ಜೋರಾಗಿ ಮಳೆ ಬಂದರೆ ನೆರೆ ಕೂಡ ಬರುತ್ತಿತ್ತು. ಸೂಕ್ತ ದಾರಿ ಇಲ್ಲದಿದ್ದರೂ ಜನರು ಮಾತ್ರ ಮುಖ್ಯ ಪ್ರಾಣನ ದರ್ಶನ ಪಡೆಯಲು ಬರುತ್ತಿದ್ದರು. ಮಠ ಮತ್ತು ಅರ್ಚಕರ ಮನೆ ಮೊದಲು ಒಟ್ಟಿಗೆ ಇತ್ತು. ಕಾಲಕ್ರಮೇಣ ಮಠವನ್ನು ದೊಡ್ಡದಾಗಿ ನಿರ್ಮಿಸಿ ಅರ್ಚಕರ ಮನೆಯನ್ನು ಪಕ್ಕದಲ್ಲೇ ನಿರ್ಮಾಣ ಮಾಡಲಾಯಿತು. ಈಗ ಇರುವ ಮುಖ್ಯ ಪ್ರಾಣ ಮಠಕ್ಕೂ ಮೊದಲಿನ ಮುಖ್ಯ ಪ್ರಾಣ ಮಠಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಅನೇಕ ಬೆಳವಣಿಗೆ ಆಗಿದೆ ಎಂಬುದಾಗಿ ಇಲ್ಲಿನ ಜನರು ಹೇಳುತ್ತಾರೆ. ಮಾಣಾಯಿಯ ಮುಖ್ಯ ಪ್ರಾಣ ಮಠದ ಐತಿಹಾಸಿಕ ಹಿನ್ನೆಲೆಯೇ ಒಂದು ರೋಚಕ. ಅನೇಕರಿಗೆ ಇಲ್ಲಿನ ಐತಿಹಾಸಿಕ ಹಿನ್ನೆಲೆ ತಿಳಿದಿಲ್ಲ. ಮಾಣಾಯಿಯ ಮುಖ್ಯ ಪ್ರಾಣ ದೇವರ ಬಿಂಬವು ಯಾವಾಗ ಪ್ರತಿಷ್ಠಾಪಿತವಾಯಿತು ಎಂಬುದಕ್ಕೆ ಖಚಿತವಾದ ಆಧಾರವಿಲ್ಲ. ಹಾಗಿದ್ದು ಶ್ರೀ ಕ್ಷೇತ್ರದಲ್ಲಿ ಪ್ರಶ್ನೆ ಚಿಂತನೆಯನ್ನು ನಡೆಸಿದಾಗ ಸುಮಾರು 600 ವರ್ಷಗಳಷ್ಟು ದೀರ್ಘ ಇತಿಹಾಸವಿರುವ ಬಿಂಬವು ಇದಾಗಿದೆ ಎಂದು ತಿಳಿದು ಬಂದಿದೆಯಂತೆ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಶ್ರೀ ಅದಮಾರು ಮಠದ ಯತಿ ಪರಂಪರೆಯಲ್ಲಿ ಬರುವ ಮಹಾತಪಸ್ವಿಗಳೊಬ್ಬರ ಕೈಯಲ್ಲಿ ಬಿಂಬವು ಪ್ರತಿಷ್ಠೆಯಾಗಿದೆ ಎಂದು ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಿದೆಯಂತೆ. ಮಾತ್ರವಲ್ಲದೆ ಇಲ್ಲಿರುವ ಪ್ರಾಣದೇವರಿಗೂ ಅಷ್ಟಮಠಕ್ಕೂ ನೇರವಾದ ಸಂಬಂಧವಿದ್ದ ಲಕ್ಷಣಗಳು ಪ್ರಶ್ನೆಯಲ್ಲಿ ಕಂಡುಬಂದಿದೆ ಎಂಬುದಾಗಿ ಹೇಳುತ್ತಾರೆ. ಪ್ರಾಣದೇವರ ಬಿಂಬದಲ್ಲಿ ವೈಶಿಷ್ಟ್ಯವಿದೆ. ಬಿಂಬವು ಪೂರ್ವಾಭಿಮುಖವಾಗಿ ಪ್ರತಿಷ್ಠೆಯಾಗಿದ್ದರೂ ಪ್ರಾಣದೇವರ ಮುಖವು ಉತ್ತರದ ಕಡೆಗಿದೆ. ಬಲಗೈ ಮೇಲೆತ್ತಿ ಊರ್ಧ್ವಮುಖಿಯಾಗಿ ಅಭಯವಿತ್ತಂತಿದೆ.
ಪುಚ್ಚ ಭಾಗವು ತಲೆಯನ್ನು ವ್ಯಾಪಿಸಿ ಮುಖ ಸಮಕ್ಕೆ ಸುರುಳಿಯಾಗಿ ಗಂಟೆಯೊಂದಿಗೆ ಕೂಡಿದೆ. ಎಡಗೈ ಸಂಜೀವ ಲತಾ ಸಮೂಹವನ್ನು ಹಿಡಿದುಕೊಂಡಿದೆ. ಕೌಪೀನ ಯಜ್ಞೋಪವೀತ ಧಾರಿಯಾಗಿ ಕರ್ಣಕುಂಡಲ ಹಾಗೂ ಕಂಠಾಭರಣದಿಂದ ಶೋಭಾಯಮಾನವಾಗಿದೆ. ಪಾದುಕಿಯ ಮೇಲೆ ನಿಂತಿರುವ ಬಿಂಬಕ್ಕೆ ಸಂದಮಾಲೆಯು ಭುಜದಿಂದ ಭುಜಕ್ಕೆ ಮಾಲಾಕಾರವಾಗಿ ವ್ಯಾಪಿಸಿದೆ. ಅನೇಕ ಯತಿಕುಲ ತಿಲಕರ ತಪಕ್ಷೇತ್ರವಾಗಿದ್ದ ಮಾಣಾಯಿ ಮಠವು ಪೂರ್ಣವಾಗಿ ಜೀರ್ಣವಾಗಿದ್ದ ಸಂದರ್ಭದಲ್ಲಿ ಅನೇಕ ಯತಿವರೇಣ್ಯರ ಊರ ಪರವೂರ ಭಕ್ತರ ಸಹಾಯದಿಂದ 2 ದಶಕದ ಹಿಂದೆ ಗರ್ಭಗೃಹ ನಿರ್ಮಾಣವು ನಡೆದಿತ್ತು. ಅಂಬೆ ಹಾಗೂ ಸುತ್ತಪೌಳಿಯು ತಕ್ಕ ಮಟ್ಟಿನ ಸುಸ್ಥಿತಿಯಲ್ಲಿದ್ದುದರಿಂದ ಯಥಾಪ್ರಕಾರವು ಮುಂದುವರೆದು ವೈಭವದ ಬ್ರಹ್ಮಕುಂಭಾಭಿಷೇಕವು ಸ್ವಾಮಿಗೆ ನಡೆದಿತ್ತು. ಇದೀಗ ನೂತನ ಸುತ್ತುಪೌಳಿ ಸಮರ್ಪಣೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನೆರವೇರಿತು. ಅದಮಾರು ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಶುಭಾಶೀರ್ವಾದದೊಂದಿಗೆ ವೇದಮೂರ್ತಿ ಶ್ರೀ ರಾಧಾಕೃಷ್ಣ ಉಪಾಧ್ಯಾಯ ಕಂಬಳಕಟ್ಟ ಇವರ ನೇತೃತ್ವದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನೆರವೇರಿತು. ನೂತನ ಸುತ್ತುಪೌಳಿ ಸಮರ್ಪಣೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮ ನಡೆಯಿತು ಎಂಬುದಾಗಿ ನೋಡೋಣ. ಮಾರ್ಚ್ 27ರ ತನಕ ಮಾಣಾಯಿ ಶ್ರೀ ಮುಖ್ಯ ಪ್ರಾಣ ಮಠದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು.
ಮಾರ್ಚ್ 23ರಂದು ಸಾಮೂಹಿಕ ಪ್ರಾರ್ಥನೆ, ಉಗ್ರಾಣ ಮುಹೂರ್ತ, ಪುಣ್ಯ ದೇವನಾಂದಿ, ತೋರಣ ಪ್ರತಿಷ್ಠೆ, ದ್ವಾದಶ ನಾರಿಕೇಳ ಗಣಪತಿಯಾಗ, ಬ್ರಹ್ಮಕೂರ್ಚ ಹೋಮ, ನವಕ ಪ್ರಧಾನ ಕಲಶಪೂರ್ವಕ ಪ್ರಧಾನ ಹೋಮ, ಶ್ರೀ ಮುಖ್ಯ ಪ್ರಾಣಾದೇವರಿಗೆ ಅಷ್ಟಬಂಧ ಲೇಪನ ಪೂರ್ವಕ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಮಹಾಪೂಜೆ ನೆರವೇರಿತು. ಸಂಜೆ ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಗ್ನ ಯಾಗ, ವಾಸ್ತುಹೋಮ, ದಿಕ್ಪಾಲಕ ಬಲಿ, ರಾತ್ರಿ ಪೂಜೆ ನೆರವೇರಿತು. ಸಾಯಂಕಾಲ ಸಭಾ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಸೋದೆ ಶ್ರೀ ವಾದಿರಾಜ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ದಿವ್ಯೋಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಎಲ್ಲ ರೀತಿಯ ಸಾಧನೆಯನ್ನು ಮಾಡಿಸುವಂತಹ ಸಾಧನ ದೇವತೆ ಅದು ಮುಖ್ಯ ಪ್ರಾಣ ದೇವರು. ಎಲ್ಲ ಜೀವರಾಶಿಗಳಿಗಿದ್ದು ಅವರನ್ನ ನಿಯಮಿಸುವವನು ಈ ಮುಖ್ಯ ಪ್ರಾಣದೇವರು. ಒಂದು ಕ್ಷಣ ನಮ್ಮೊಳಗೆ ಮುಖ್ಯ ಪ್ರಾಣದೇವರು ಕೆಲಸ ಮಾಡೋದು ನಿಲ್ಲಿಸಿಬಿಟ್ರೆ ನಮ್ಮ ಕೆಲಸ ಮುಗಿಯಿತು ಅಂತ ಲೆಕ್ಕ. ನಮ್ಮ ಶರೀರದಲ್ಲಿ ಅನೇಕ ದೇವತೆಗಳ ಕೆಲಸದ ವ್ಯಾಪಾರ ಇದೆ. ಈ ಇಂದ್ರಿಯಾಭಿಮಾನಿ ದೇವತೆಗಳು ಇದ್ದಾರೆ. ಕಣ್ಣಲ್ಲಿದ್ದು ಕೆಲಸ ಮಾಡುವ ಒಬ್ಬ ದೇವತೆ ಇದ್ದಾನೆ, ಮೂಗಲ್ಲಿ ಇದ್ದು ಕೆಲಸ ಮಾಡುವ ಒಬ್ಬ ದೇವತೆ ಇದ್ದಾನೆ, ಬಾಯಿಯಲ್ಲಿ ಇದ್ದು ಒಬ್ಬ ಕೆಲಸ ಮಾಡುವ ದೇವತೆ ಇದ್ದಾನೆ. ಹೀಗೆ ಒಂದೊಂದು ಇಂದ್ರಿಯದಲ್ಲಿಯೂ ಕೂಡ ಒಬ್ಬೊಬ್ಬ ದೇವತೆ ಇದ್ದು ಕೆಲಸವನ್ನು ಮಾಡ್ತಾನೆ. ಆಯಾಯ ದೇವತೆಗಳು ಅವರವರ ಕೆಲಸವನ್ನು ಬಿಟ್ಟರೆ ಅಂಥದ್ದೇನು ಹೋಗುವುದಿಲ್ಲ. ಕಣ್ಣಿನ ದೇವತೆ ಬಿಟ್ಟು ಹೋದರೆ ಏನು ಕುರುಡ ಅಂತ ಆಗಬಹುದು, ಕಿವುಡ ಅಂತ ಆಗಬಹುದು, ಮೂಗ ಅಂತ ಆಗಬಹುದು. ಈ ಮುಖ್ಯ ಪ್ರಾಣ ಬಿಟ್ಟು ಹೋದರೆ ಈ ಶರೀರಕ್ಕೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಎಲ್ಲ ದೇವತೆಗಳಿಂದಲೂ ಕೂಡ ಇವನ ಜೀವೋತ್ತಮ ದೇವತೆ ಅದು ಮುಖ್ಯ ಪ್ರಾಣ ದೇವರು ಅಂತ ಅದಕ್ಕೆ ಮುಖ್ಯವಾದ ಕಾರಣ. ಅಷ್ಟು ಮಾತ್ರವಲ್ಲ, ಎಲ್ಲ ಕೆಲಸವನ್ನು ನಿಯಮೇನ ನಮ್ಮಿಂದ ಮಾಡಿಸುವವನು. ಉದಾಹರಣೆಗೆ ಒಂದು ರಾಮಾಯಣದ ಪ್ರಸಂಗವನ್ನು ನೋಡುವುದಾದರೆ, ಸೀತಾದೇವಿಯ ಅಪಹಾರ ಆದಾಗ ಸುಗ್ರೀವ ತನ್ನ ಎಲ್ಲ ಕಪಿಸೈನ್ಯವನ್ನು ಒಂದೊಂದು ದಿಕ್ಕಿಗೆ ಕಳುಹಿಸಿಕೊಟ್ಟಿದ್ದಾನೆ. ಸೀತಾದೇವಿಯನ್ನು ಹುಡುಕಿ ಅಂತ, ಅನ್ವೇಷಣೆ ಮಾಡಿ ಅಂತ. ಎಲ್ಲ ಕಪಿಗಳು ಒಂದೊಂದು ದಿಕ್ಕಿಗೆ ಹೋದರು, ಈ ಒಂದು ಸೈನ್ಯ ಮಾತ್ರ ಒಂದು ದಿಕ್ಕಿಗೆ ಹೋಗಿ ಹುಡುಕಿಕೊಂಡು ಹೋದರು. ಎಷ್ಟು ಹೋದರು ಸೀತೆಯ ಸುಳಿವು ಸಿಗಲಿಲ್ಲ. ಕೊನೆಯಲ್ಲಿ ಒಂದು ಗುಹೆ ಸಿಕ್ಕಿತು, ಗುಹೆಯನ್ನು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದರೆ ಅಲ್ಲಿ ಯಥೇಚ್ಛವಾಗಿ ಕುಡಿಲಿಕ್ಕೆ ನೀರು, ಜೇನು, ಹಣ್ಣುಗಳ ಸಮೃದ್ಧಿ, ಇದೆಲ್ಲವನ್ನು ನೋಡಿ ಆಗೆಲ್ಲ ಕಪಿಗಳಿಗೆ ಬಹಳ ಆಶ್ಚರ್ಯ ಆಯ್ತಂತೆ, ಸಂತೋಷ ಆಯ್ತಂತೆ. ಬಂದ ಕೆಲಸ ಹೇಗೂ ಆಗಲಿಲ್ಲ, ಸೀತಾದೇವಿಯ ಸುಳಿವು ಸಿಗಲಿಲ್ಲ, ಒಳ್ಳೆಯ ಸಮೃದ್ಧವಾದ ಆಹಾರ ಸಿಕ್ಕಿದೆ, ಇನ್ನು ಮೇಲೆ ಇಲ್ಲೇ ಇದ್ದು ಬಿಡೋಣ ಅಂತ ಎಲ್ಲರೂ ಪರಸ್ಪರ ಒಂದು ಮೀಟಿಂಗ್ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡ್ರಂತೆ. ಕಾರಣ ಏನು ಅಂತ ಹೇಳಿದರೆ, ಮತ್ತೆ ವಾಪಸ್ ಹೋದರೆ ನಮಗೆ ಸುಗ್ರೀವನಿಂದ ಉಳಿಗಾಲ ಇಲ್ಲ, ಸುಗ್ರೀವ ದಂಡಿಸ್ತಾನೆ. ಸುಮ್ಮನೆ ಅಲ್ಲಿ ಹೋಗಿ ಪೆಟ್ಟು ತಿನ್ನೋದಕ್ಕಿಂತ ಇಲ್ಲೇ ಇದ್ದುಕೊಂಡು ಸುಖ ಪಡೋಣ ಅಂತ ಕಪಿಗಳು ಮಾತನಾಡಿಕೊಂಡಾಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಹನುಮಂತ ಎಚ್ಚರಿಸ್ತಾನಂತೆ. ಪ್ರಶಾಸ್ಯ ಸನ್ಮಾರ್ಗ ಗತಾನ್ ಕರೋಮಿ ಅಂತ ಹನುಮಂತ ಹೇಳುವಂತಹ ಮಾತು. ನಾವೆಲ್ಲ ಬಂದದ್ದು ರಾಮದೇವರ ಕೈಂಕರ್ಯಕ್ಕಾಗಿ. ರಾಮದೇವರ ಕೈಂಕರ್ಯವನ್ನ ಸೇವೆಯನ್ನು ಮರೆತರೆ ಪ್ರಶಾಸ್ಯ ಸನ್ಮಾರ್ಗ ಗತಾನ್ ಕರೋಮಿ ಅಂತ, ನಿಮಗೆ ಶಿಕ್ಷೆ ಕೊಟ್ಟಾದ್ರೂ ನಿಮ್ಮಿಂದ ಈ ಕೆಲಸವನ್ನು ಮಾಡಿಸ್ತೇನೆ ಅಂತ ಗದರಿಸ್ತಾನಂತೆ ಎಲ್ಲ ಕಪಿಗಳನ್ನು. ಹೀಗೆ ದಾರಿ ತಪ್ಪುವ ಆ ಸಜ್ಜನರನ್ನು ಮತ್ತೆ ಎಚ್ಚರಿಸಿ ಒಳ್ಳೆಯ ಸತ್ಪಥದಲ್ಲಿ ಸಾಗಿಸುವ ದೇವತೆ ಅದು ಮುಖ್ಯಪ್ರಾಣ ದೇವರು. ಅಂತಹ ಮುಖ್ಯಪ್ರಾಣ ದೇವರ ಅನುಗ್ರಹ ಎಲ್ಲರಿಗೂ ಬೇಕು. ಈ ಮುಖ್ಯಪ್ರಾಣ ದೇವರನ್ನು ಬಿಟ್ಟು ನಮ್ಮ ಅಧ್ಯಾತ್ಮದ ಯಾವ ಸಾಧನೆಯೂ ಕೂಡ ಇಲ್ಲ ಅನ್ನೋದನ್ನು ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟಂತಹ ಗುರುಗಳು ಅದು ಜಗದ್ಗುರುಗಳಾದಂಥ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರು ಅವತಾರ ಮಾಡಿರುವಂಥ ಪುಣ್ಯಭೂಮಿ ಇದು. ಅಂತಹ ಈ ಒಂದು ಪುಣ್ಯಭೂಮಿಯಲ್ಲಿ, ಈ ಒಂದು ಮಾಣಯ ಎಂಬ ಪ್ರದೇಶದಲ್ಲಿ ಮುಖ್ಯಪ್ರಾಣ ದೇವರ ಒಂದು ಅದ್ಭುತವಾದ ಒಂದು ಸನ್ನಿಧಾನ ಇದೆ. ಇಲ್ಲಿಯ ಸನ್ನಿಧಾನಕ್ಕೂ ಉಡುಪಿಯ ಅಷ್ಟಮಠಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಇಲ್ಲಿಯ ಪ್ರತೀತಿ ಇದೆ. ಆ ಒಂದು ಪ್ರತೀತಿಯನ್ನು ಕೇಳಿ ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪ್ರತೀತಿ ಇದೆ, ಉಡುಪಿಯಲ್ಲಿ ಪ್ರತೀತಿ ಇದೆ. ಉಡುಪಿಯ ಕೃಷ್ಣ ಮಠದಲ್ಲಿ ಏನೇ ಒಂದು ಕೆಲಸ ಆಗಬೇಕಾದರೂ ಕೂಡ ಅದು ಮುಖ್ಯ ಪ್ರಾಣ ದೇವರೇ ಮಾಡಿಸಬೇಕು ಅಂತ ಉಡುಪಿಯಲ್ಲಿ ಪ್ರಧಾನ
ಅಲ್ಲಿ ನಮಗೆಲ್ಲ ಕ್ಷೇತ್ರಪಾಲ ದೇವತೆ ಅದು ಮುಖ್ಯ ಪ್ರಾಣದೇವರು, ಎಲ್ಲವನ್ನು ನಡೆಸುವನು ಮುಖ್ಯ ಪ್ರಾಣದೇವರು, ಪ್ರಾಣದೇವರು ಅಂತ. ಅಂತಹ ಪ್ರಾಣದೇವರನ್ನು ಉಡುಪಿಯಲ್ಲಿ ತಂದು ನಿಲ್ಲಿಸಿದದು ವಾದಿರಾಜ ಗುರು ಸಾರ್ವಭೌಮರು. ಅಯೋಧ್ಯೆಯ ಶ್ರೀರಾಮಚಂದ್ರನ ಸಿಂಹಾಸನದ ಪಕ್ಕದಲ್ಲಿದ್ದಂತಹ ಗರುಡ ಮುಖ್ಯ ಪ್ರಾಣ ದೇವರನ್ನು ವಾದಿರಾಜರು ಅಯೋಧ್ಯೆಯಿಂದ ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿ ಮುಖ್ಯ ಪ್ರಾಣನ ಸನ್ನಿಧಾನವನ್ನು ಉಡುಪಿಯಲ್ಲಿ ಜಾಗೃತ ಉಳಿಸಿದವರಲ್ಲಿ ಮೊಟ್ಟ ಮೊದಲಿಗರು ಅದು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ಆ ಮುಖ್ಯ ಪ್ರಾಣ ದೇವರ ಸನ್ನಿಧಿ ಈ ನಮ್ಮ ಮಾಣಾಯಿ ಪ್ರದೇಶದಲ್ಲೂ ಇದೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಆದ್ಯ ಗಣಯಾಗ, ಬಿಂಬಶುದ್ಧಿ, ನವಕಲಶ ಪ್ರತಿಷ್ಠಾಪನಾ ಪೂರ್ವಕ ಪ್ರಧಾನ ಯಾಗ, ಶಾಂತಿಯಾಗ, ನವಗ್ರಹಯಾಗ, ಮಹಾಸುದರ್ಶನ ಯಾಗ ನೆರವೇರಿತು. ಸಂಜೆ ಅವಧಾನಿ ಶ್ರೀ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಇವರಿಂದ ಧಾರ್ಮಿಕ ಪ್ರವಚನ ನಡೆಯಿತು. ಶ್ರೀ ಮುಖ್ಯ ಪ್ರಾಣ ಮಠಕ್ಕೆ ಅನೇಕ ಭಕ್ತರು ಆಗಮಿಸಿದ್ದರು. ಊರಿನವರು ಮಾತ್ರವಲ್ಲದೆ ಬೇರೆ ಊರಿಂದ ಭಕ್ತರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದರು. ತುಂಬಾ ಖುಷಿ ಆಯ್ತು, ದೇವರ ನೋಡಿ ತುಂಬಾ ಇದಾಯ್ತು, ತುಂಬಾ ಖುಷಿ ಆಯ್ತು. ದೇವಸ್ಥಾನದ ಬಗ್ಗೆ ಕೇಳಿದ್ದೆ, ಆದ್ರೆ ಜೀರ್ಣೋದ್ಧಾರ ಮಾಡುವಂತದ್ದು ಉಂಟು ಅಂತ ಹೇಳಿದ್ದು ಇದು ಕೇಳಿದ್ದೆ, ಅದಕ್ಕೆ ದೇವರ ಪ್ರೇರಣೆಯಿಂದ ನೋಡುವಂತ ಬಂದಿದ್ದಾರೆ. ನಮ್ಗೂ ತುಂಬಾ ಸಂತೋಷ ಆಯ್ತು, ಅದೊಂದು ಭಾಗ್ಯ ಅಂತ ಎಣಿಸ್ತೇವೆ. ದೇವರ ದರ್ಶನ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ಗೋವಾದಿಂದ ಬಂದು ಹೌದು ದೇವರು ಇಲ್ಲಿ ನಮ್ಮನ್ನು ಕರೆಸ್ಕೊಂಡು ಅಂತ ಎಣಿಸ್ತೇವೆ. ತುಂಬ ಸಂತೋಷ ಆಯಿತು ನೋಡಿ. ನಿಮ್ಮ ಊರೇ ಗೋವನ ಅಥವಾ ನೀವು ಇರುವುದು ಗೋವಾದ? ನಮ್ಮ ಊರು ಚೇರ್ಕಾಡಿ ಪೇತ್ರಿ ಅಂತ, ಬಟ್ ನಾವು ಈಗ ಗೋವಾದಲ್ಲಿ ಸೆಟಲ್ ಆಗಿದ್ದೇವೆ. ಹೌದು ಬರ್ತಾ ಇರ್ತೇವೆ, ಖಂಡಿತ ಬರ್ತಾ ಇರ್ತೇವೆ. ಮಾರ್ಚ್ 25ರಂದು ಆದ್ಯ ಗಣಯಾಗ, ವಾಯುಸ್ತುತಿ ಯಾಗ, ಮೃತ್ಯುಂಜಯ ಯಾಗ, ನವಗ ಕಲಶ ಪೂರ್ವಕ ಪ್ರಧಾನ ಯಾಗ, ರಾಮ ಮಂತ್ರಯಾಗ, ಅಷ್ಟಾಕ್ಷರ ಮಂತ್ರಯಾಗ, ಕಲಶಾಭಿಷೇಕ, ಮಹಾಪೂಜೆ, ಭೂವರಾಹ ಯಾಗ, ಅಘೋರಾಸ್ತ್ರ ಯಾಗ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು. ಸಂಜೆ ಖ್ಯಾತ ಜ್ಯೋತಿಷಿ ಹಾಗೂ ವಿದ್ವಾಂಸರಾದ ಶ್ರೀ ರವೀಂದ್ರ ಭಟ್ ಹೆರ್ಗಾ ಇವರಿಂದ ಧಾರ್ಮಿಕ ಪ್ರವಚನ ನಡೆಯಿತು. ಇನ್ನು ಶ್ರೀ ಮುಖ್ಯ ಪ್ರಾಣ ಮಠಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅನೇಕರು ಸಹಕರಿಸಿದ್ದಾರೆ. ಇಂತಹ ಪುಣ್ಯ ಕಾರ್ಯದಲ್ಲಿ ಭಾಗಿಯಾದವರು ಅನೇಕರಿದ್ದಾರೆ.
ಅದರಲ್ಲಿ ಬೆಂಗಳೂರಿನ ಎಂಜಿ ಸತೀಶ್ ಅವರು ನನಗೊಂದು ಸೇವೆ ಮಾಡುವ ಅವಕಾಶ ದೊರಕಿತು ಎಂಬುದಾಗಿ ಹರ್ಷವನ್ನ ವ್ಯಕ್ತಪಡಿಸಿದರು. ಇದು ಹೇಗಾಯ್ತು ಅಂತಂದ್ರೆ, ನನಗೆ ಹರಿಪ್ರಸಾದ್ ಭಟ್ರು ಮೊದಲಿಂದ ಪರಿಚಯ. ಅವರು ಈ ಥರ ಒಂದು ದೇವಸ್ಥಾನ ಇಲ್ಲಿ ನಾವು ಜೀರ್ಣೋದ್ಧಾರ ಮಾಡಬೇಕು, ನಿಮ್ಮ ಕಡೆಯಿಂದ ಈ ಏನಪ್ಪ ಕಂಪನಿ ಕಡೆಯಿಂದ ಏನಾನ ಸಹಾಯ ಆಗುತ್ತಾ, ಸಿ ಎಸ್ ಆರ್ ಅಂದರೆ ಕಂಪನಿ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಕಡೆಯಿಂದ ಏನೋ ಸಹಾಯ ಆಗುತ್ತಾ ಅಂತ ಕೇಳಿದೆ. ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ಸಿ ಎಸ್ ಆರಲ್ಲಿ ಮಾಡಬೇಕಂತಂದರೆ ನೀವು ಯಾವುದಾನ ಚಾರಿಟಿ ವರ್ಕ್ ಮಾಡಬೇಕು. ಚಾರಿಟಿ ವರ್ಕ್ ಮಾಡಲಿಲ್ಲ ಅಂದರೆ ನಾನು ಇನ್ಕಮ್ ಟ್ಯಾಕ್ಸಲ್ಲಿ ಅದು ಬೆನಿಫಿಟ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಅಂದರೆ ನೀವು ಇಲ್ಲಿ ಸ್ಕೂಲ್ ನಡೆಸಬೇಕು, ಇಲ್ಲಾಂದರೆ ವೃದ್ಧಾಶ್ರಮ ನಡೆಸಬೇಕು, ಆ ಥರ ಏನಾನ ಮಾಡಬೇಕು ಅಂತ. ಅದು ಇಲ್ದಿದ್ದ ಕಾರಣದಿಂದ ನಾನೇನು ಮಾಡಿದೆ, ವೈಯಕ್ತಿಕವಾಗಿ ನಾನೊಂದು ಸಂಸ್ಥೆಗೆ ಸೇರಿದ್ದೀನಿ. ನಾವೆಲ್ಲ ಬೆಂಗಳೂರಲ್ಲಿ ಬಿಸ್ನೆಸ್ ಬೈ ಬ್ರಾಹ್ಮಿನ್ಸ್ ಅಂತ ಒಂದು ಸಂಸ್ಥೆಗೆ ಸೇರಿದ್ದೀವಿ. ನಾವೆಲ್ಲ ಬ್ರಾಹ್ಮಣರೆಲ್ಲ ಸೇರಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತೀವಿ. ಸೊ ಆ ಸಂಸ್ಥೆ ಕಡೆಯಿಂದ ಏನಾನ ಮಾಡೋಣ. ಅಲ್ಲಿ ನಿಮ್ಮದು ಚಾರಿಟಿ ತುಂಬ ಚಾರಿಟಿಗೆ ಮಾಡ್ತಾರೆ. ಅವರು ಕೂಡ ದೇವಸ್ಥಾನಕ್ಕೆ ಮಾಡಲಿಕ್ಕೆ ಅಷ್ಟು ಇದು ತೋರಿಸಲಿಲ್ಲ. ಅದಕ್ಕೆ ನಾನು ಹೇಳಿದೆ ಹರಿಯವ್ರಿಗೆ, ನಾನು ವೈಯಕ್ತಿಕವಾಗಿ ಏನ ಮಾಡಲಿಕ್ಕಾಗುತ್ತೆ ನಾನು ಖಂಡಿತ ನಾನು ಮಾಡ್ತೀನಿ. ಸುಮಾರು ಜನ ಸ್ನೇಹಿತರೆಲ್ಲರೂ ಸೇರಿಕೊಂಡ್ರು. ನಾನು ಬೇಸಿಕಲಿ ನನ್ನ ವೃತ್ತಿ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಸೊ ಹಾಗಾಗಿ ನಾನು ಮಾಡಿದೆ, ಎಲೆಕ್ಟ್ರಿಕಲ್ದು ಏನೇನಿದೆ ಕಂಪ್ಲೀಟ್, ಲೈಕ್ ಇಲ್ಲಿ ಪಂಪ್ ಇರ್ಬೋದು, ಇನ್ವರ್ಟರ್ ಇರ್ಬೋದು, ಲೈಟ್ ಫಿಟ್ಟಿಂಗ್ಸ್ ಇರ್ಬೋದು, ಫ್ಯಾನ್ಸ್ ಇರ್ಬೋದು, ಆಮೇಲೆ ದೇವಸ್ಥಾನಕ್ಕೆ ಬೇಕಾಗಿಂಥ ಎಲೆಕ್ಟ್ರಿಕಲ್ ಎಲ್ಲ ನಾನು ಕೊಟ್ಬಲ್ಲೆ. ಇದೆಲ್ಲ ಮಾಡಬೇಕಂದ್ರೆ ನಮ್ಗೆ ಇನ್ನೇನ ಮಾಡಬೇಕು ಅಂತ ಅನಿಸ್ತು ನನಗೆ. ನಮ್ಮ ಮನೆಯವರೇ ನಮ್ಮ ಕಂಪನಿ ಎಮ್ ಡಿ. ಸೊ ಅವ್ರಿಗೆ ಏನನ್ನಿಸ್ತು ಅಂದರೆ, ನಾವು ಇನ್ನೇನ ಒಂದು ಮಾಡೋಣ, ಕೇಳೋಣ ಅವ್ರಿಗೇನು ಬೇಕು ಅಂತ. ಸೊ ಅವ್ರು ಕೇಳಿದಾಗ ಅವರು ಸೇಫ್ ಬೇಕು ಅಂತಂದು, ಸೇಫ್ ಅಂದರೆ ಎಲ್ಲ ವಸ್ತುಗಳನ್ನ ಇಡಲಿಕ್ಕೆ ಒಂದು ಗೋದ್ರೇಜದ್ದು ಸೇಫ್ ಬೇಕು ಅಂತಂದರು. ಆಯಿತು, ಅದು ಎಷ್ಟಾಗುತ್ತೆ ಏನು ಅಂತ ವಿಚಾರ ಮಾಡಬೇಕಂದ್ರೆ, ಈ ಸದ್ಯಕ್ಕೆ ಸೇಫ್ ಏನಂತ ಉಪಯೋಗ ಬರೋದಿಲ್ಲ. ಅದು ಬದಲು ಮುಖ್ಯ ದ್ವಾರಕ್ಕೆ ನಾವು ಅದನ್ನು ಹಣನ ನಾವು ಅಲ್ಲಿಗೆ ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ ಅಂತ ಕೇಳಿದ್ರು. ದೇವರು ಕೊಟ್ಟಿದ್ದಾಯಿತು, ಹೆಂಗಾದರೂ ಸರಿ ಅಷ್ಟು. ಬಟ್ ಏನಂದರೆ, ನಾನು ಬಂದಾಗ ಅಂದರೆ ಇದು ಕೆಲಸ ನಡೀತಾ ಇದ್ದಾಗ ಬಂದಾಗ ನಾನು ಇದು ಇಷ್ಟು ಲೆವೆಲ್ಗೆ ಕಂಪ್ಲೀಟ್ ಆಗುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ. ನಾವೆಲ್ಲ ನಮ್ಮ ಕಡೆ ಬೆಂಗಳೂರು ಕಡೆ ಮಾತಾಡ್ಕೋತೀವಿ, ಏನಪ್ಪ ಅಂತಂದರೆ ಪರಶುರಾಮ ಕ್ಷೇತ್ರದವರೆಲ್ಲರೂ ಬರೀ ಟೈಮಿಂಗ್ ಆಗಲಿ ಇದಾಗಲಿ ಎಲ್ಲ ಒಂದು ದರ್ಜೆ ನಮಗಿಂತ ಮೇಲೆ ಅಂತ. ಅದು ನಿದರ್ಶನ ಇಲ್ಲಿ ಇಲ್ಲಿ ಬಂದು ನೋಡಿದಾಗ ಐ ವಾಸ್ ರಿಯಲಿ ಶಾಕ್ಡ್. ಆಯಿತಾ, ತುಂಬ ಅಂದರೆ ಫ್ಯಾಂಟಾಸ್ಟಿಕ್ ಆಗಿದೆ. ಆ ಎನರ್ಜಿ ಗೊತ್ತಾಗತ್ತೆ ಇಲ್ಲಿ ಬಂದಾಗ, ಯು ಕ್ಯಾನ್ ಮೇಕ್ ಔಟ್ ದಟ್ ಎನರ್ಜಿ. ಇವತ್ತಿನ ದಿನ ಆ್ಯಕ್ಚುಲಿ ತುಂಬ ಜನ ಇದ್ದಾರೆ, ಬಟ್ ಪ್ರಶಾಂತವಾಗಿದ್ದಾಗ ಯಾರೂ ಇಲ್ಲದಾಗ ಬಂದಾಗ ನಿಜವಾಗ್ಲೂ ದೇವ್ರದ್ದು ಆ ಎನರ್ಜಿ ಭಾಳ ಗೊತ್ತಾಗುತ್ತೆ. ಯಾಕಂದ್ರೆ ಆಗ ಲಾಸ್ಟ್ ಟೈಮ್ ಬಂದಾಗ ನಮಗದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಈಗ ಒಂದು 3-4 ತಿಂಗಳಿಂದ ಫಸ್ಟ್ ಬಂದಿದ್ದು 4 ತಿಂಗಳಿಂದ ಇಲ್ಲಿಗೆ ಬಂದಿರಲಿಲ್ಲ. ಇಲ್ಲ ಇಲ್ಲ, ಇದ್ರ ಬಗ್ಗೆ ಏನೂ ಕೇಳಿರಲಿಲ್ಲ. ಹರಿಪ್ರಸಾದ್ ಭಟ್ರೇ ನಮ್ಗೆ ಹೇಳಿದ್ದು ಇದ್ರ ಬಗ್ಗೆ, ಮೊದಲ ಬಗ್ಗೆ ಹೇಳಿದ್ದು. ಸರಿ, ಆಮೇಲೆ ನೋಡಿ, ಇದು ಯಾವ ಥರ ಈ ದೇವ್ರಿನ ಮಹಿಮೆ ಅಂತಂದರೆ, ನಮ್ಮ ಸ್ನೇಹಿತರೊಬ್ಬರು ಇಲ್ಲಿ ದೇವಸ್ಥಾನ ನೋಡ್ಲಿಕ್ಕೆ ಬಂದವರು ಕವಚ ಮಾಡಿಸ್ಕೊಟ್ರು ಪೂರ್ತಿ. ಅವರು ಈ ಸುದರ್ಶನ್ ಮತ್ತು ಭೀಮಾ ಜುವೆಲ್ಲರ್ಸ್ ಸಂಬಂಧಿಕರವರು, ಅವರು ಪೂರ್ತಿ ಬೆಳ್ಳಿ ಕವಚ ಅವರೇ ಮಾಡಿಸ್ಕೊಟ್ರು. ಇನ್ನೂ ಇಬ್ಬರು ಸ್ನೇಹಿತರು ಇವತ್ತು ಬಂದಿದ್ದಾರೆ ನನ್ನ ಜೊತೆಗೆ. ಅವ್ರಿಗೆ ಹೇಳಿದ ತಕ್ಷಣ ಒಬ್ಬರು ಇನ್ವರ್ಟರ್ ಕೊಟ್ಟರು, ಒಬ್ಬರು ಪಂಪ್ ಸೆಟ್ ಕೊಟ್ಟರು. ಆಯಿತಾ, ನಮ್ಮದೇ ಒಂದು ಸ್ವಂತ ಎಲ್ ಇ ಡಿ ಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಅವರು ಕೂಡ ಮುಂದೆ ಬಂದು ಎಲ್ಲ ಸಹಾಯ ಮಾಡಿದ್ರು. ಸೊ ಕೇಳಿದವ್ರು ಎಲ್ಲರೂ ಜೋಡಿಸ್ಲಿಕ್ಕೆ ಮುಂದೆ ಬಂದಿದೆ. ನಮ್ಮ ಬಿಸ್ನೆಸ್ ಬೈ ಬ್ರಾಹ್ಮಿನ್ಸ್ ಗ್ರೂಪಿಂದನೂ ಭಾಳ ಸಹಾಯ ಆಗಿದೆ. ಸೊ ಆಮೇಲೆ ಈ ಇಲ್ಲಿ ಚೇತನ್ ಅಂತ ಹೇಳಿದ್ನಲ್ಲ, ಅವರು ನಮ್ಮ ಡಾಕ್ಟ್ರು, ನಮ್ಮ ಗ್ರೂಪ್ಗೆ ಮೆಂಬರ್ ಆಗಿದ್ದಾರೆ. ಹಾಂ, ಸೊ ಅವರು ಡಾಕ್ಟ್ರ್ ಆಗಿ ಅಂದರೆ ಅವರು ಮೀಟಿಂಗಿಗೆ ಬರಲಿಕ್ಕೆ ಆಗಲ್ಲ, ಆದರೂ ಮೆಂಬರ್ ಆಗಿದ್ದಾರೆ, ಬಂದು ಮೆಂಬರ್ ಆಗಿದ್ದಾರೆ. ಅಲ್ಲ, ಇದು ಹೆಂಗೆ ಅಂತಂದರೆ, ಸಿ ವಾಟ್ ಈಸ್ ಯೂನಿಕ್ ಇವ ನೀವು ಸಿಂಪಲ್ ಹೇಳ್ಬೇಕಂದ್ರೆ, ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಮಠದ್ದೇ ಆಗಲಿ ದೇವಸ್ಥಾನದ್ದೇ ಆಗಲಿ, ಯಾವುದೂ ಟೈಮ್ ಕರೆಕ್ಟಾಗಿ ಆಗಲ್ಲ. ಇವಾಗ ಒಂದು ರಾಯರ ಆರಾಧನೆ ಇರ್ಬೋದು, ನೀವು ಬೆಂಗಳೂರಲ್ಲಿ ಯಾವುದೇ ಮಠಕ್ಕೆ ನೋಡಿ 3 ಗಂಟೆ ಅಥವಾ 3.5 ಗಂಟೆ ಮುಂಚೆ ಮಧ್ಯಾಹ್ನ ಊಟ ಹಾಕಲ್ಲ ಯಾರು, ತೀರ್ಥ ಪ್ರಸಾದ ಆಗಲ್ಲ. ಆದರೆ ಇಲ್ಲಿ ನೀವು ಯಾವುದೇ ಆ ಟೈಮ್ ಮೀರಿ ಆ ಕಡೆ ಹೋಗಲ್ಲ. ನೀವು ಏನೇ ಉಡುಪಿಲಿ ಯಾವುದೇ ಕಾರ್ಯಕ್ರಮ ನೋಡಿ, 5 ನಿಮಿಷ ಹಿಂದೆ ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಲ್ಲ. 5 ಕಾರ್ಯಕ್ರಮ ಆಗ 5 ನಿಮಿಷ ಆದಮೇಲೆ ಇಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತು ಅಂತ ಗೊತ್ತಾಗಲ್ಲ. ಅಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಪ್ರೊಸೀಜರ್ ವೈಸ್ ಹೋಗುತ್ತೆ. ನಾವು ಎಷ್ಟೋ ಕಲ್ತಿದ್ದೀವಿ, ವಿ ಹ್ಯಾವ್ ಇಂಟ್ರೊಡ್ಯೂಸ್ ಆರ್ ಅಡಾಪ್ಟೆಡ್ ಆಲ್ ದೀಸ್ ಯುನೋ ಥಿಂಗ್ಸ್ ಇನ್ ಅವರ್ ಕಂಪನಿ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್, ಟೈಮ್ನ ಒಂದು ಪ್ರಾಡಕ್ಟ್ ಥರ ನೋಡಿ ಅಂತ. ಅದು ನಾವು ಇಲ್ಲಿ ಬಂದು ನಂಗೆ ಪರಿಚಯ ಆದಮೇಲೆ ನನಗೆ ಹರಿಪ್ರಸಾದ್ ಭಟ್ರು
ಸುಮಾರು 12-13 ವರ್ಷದಿಂದ ಗೊತ್ತು. ಹಾದಿಗಲ್ಲು ಅಂತ ವೀರಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನಾನು ಮೊದಲು ಅವ್ರನ್ನ ಮೀಟ್ ಮಾಡಿದ್ದು. ಆವಾಗಿಂದ ನಮಗೆ ಪರಿಚಯ. ಏನಂದರೆ ಈ ಟೈಮ್ ಇವಾಗ 12 ಗಂಟೆ ಮಹಾಮಂಗಳಾರತಿ ಅಂದರೆ 12 ಗಂಟೆ ಮಹಾಮಂಗಳಾರತಿ, ಈ ಕಡೆ ಆ ಕಡೆ ಹೋಗೋದೇ ಇಲ್ಲ. ಅದು ನಮ್ಮ ಕಡೆ ಆಗಲ್ಲ ಆ ಥರ. ಆ ಟೈಮ್ ಮೇಂಟೆನೆನ್ಸು ಇಲ್ಲಿ ಕಲಿಬೇಕು ನಾವು, ಈ ಜನದ ಸಿಸ್ಟಮ್ ನೋಡಿ ಕಲಿಬೇಕು. ತುಂಬ ಖುಷಿ ಆಯಿತು. ನಾನು ಉಡುಪಿಗಂತೂ ಬರ್ತಾ ಇರ್ತೀನಿ. ಇನ್ನು ಈ ಕಡೆ ಈ ಸಲ ಉಡುಪಿಗೆ ಬಂದಾಗ ಇಲ್ಲಿ ಬಂದು ಹೋಗಿ. ಮಾರ್ಚ್ 26ರಂದು ಬೆಳಗ್ಗೆ ಆದ್ಯಗಣಯಾಗ, ಕೃಷ್ಣ ಮಂತ್ರಯಾಗ, ವೇದವ್ಯಾಸ ಮಂತ್ರಯಾಗ, ತತ್ವಕಲಶ ಪ್ರತಿಷ್ಠೆ, ತತ್ವಯಾಗ, ತತ್ವಕಲಶಾಭಿಷೇಕ, ಪ್ರಸನ್ನ ಪೂಜೆ, ನ್ಯಾಸ ಪೂಜೆ, ಮಹಾಪೂಜೆ ನೆರವೇರಿತು. ಸಂಜೆ ವನದುರ್ಗಯಾಗ ಕಲಶ ಮಂಡಲ ರಚನೆ, ಮಂಡಲ ಪೂಜೆ ನಡೆಯಿತು. ಸಂಜೆ ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಕೃಷ್ಣರಾಜ್ ಪಟ್ಟಮಾಡಿಯವರಿಂದ ಧಾರ್ಮಿಕ ಪ್ರವಚನ ನಡೆಯಿತು. ಮಾಣಾಯಿ ಮಠ ಶ್ರೀ ಕ್ಷೇತ್ರ ಮುಖ್ಯಪ್ರಾಣಸ್ವಾಮಿಯ ಕ್ಷೇತ್ರದಲ್ಲಿ 23ರಿಂದ 27 ಇವತ್ತಿನವರೆಗೆ ನೂತನ ಸುತ್ತುಪವಳಿ ಸಮರ್ಪಣೆ ಹಾಗೂ ಬ್ರಹ್ಮಕಲಶಾಭಿಷೇಕ ನಡೆದಿವೆ. ಈ ಎಲ್ಲದಕ್ಕೆ ಮೊದಲು 23ರಿಗಿಂತ 1 ದಿನ ಹಿಂದೆ 21ರಿಗೆ ಸಮವಾಗಿ ನಮ್ಮ ಈ ಮಾಣಾಯಿ ಕ್ಷೇತ್ರಕ್ಕೆ ಒಡೆಯ ಅಂದರೆ ನಮ್ಮ ಗ್ರಾಮಕ್ಕೆ ದೇವರಾಗಿರುವಂಥ ದೊಡ್ಡ ದೇವರು ವೀರಭದ್ರ ದೇವರು, ಹಿರಿಯಡ್ಕ ವೀರಭದ್ರ ಅಂತ ತುಂಬ ಪ್ರಚಲಿತವಾಗಿರುವಂಥ ದೇವರು. ಅಲ್ಲಿ ಆ ವೀರಭದ್ರನ ಹತ್ರ ಪ್ರಾರ್ಥನೆ ಮಾಡಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ಊರಿನವರು ಕೊಟ್ಟ ಎಲ್ಲ ಹೊರೆ ಕಾಣಿಕೆ, ಹೊರೆ ಕಾಣಿಕೆ ಅಂದರೆ ಧನ ರೂಪದಲ್ಲಿ ಅಲ್ಲ, ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ತರಕಾರಿಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ನಮ್ಮ ದೇವರಿಗೆ ನಮ್ಮ ಜನರಿಗೆ ಅಂತ ಪ್ರೀತಿಯಲ್ಲಿ ಕೊಡುವಂಥ ಏನೇನು ಕಾಣಿಕೆ ಉಂಟು ಅದನ್ನೆಲ್ಲ ಹೊರೆ ಕಾಣಿಕೆ ಮೂಲಕ ಎಲ್ಲ ಹಿರೇಡ್ಕ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ನಾವು ಎಲ್ಲನೂ ಸಂಗ್ರಹಣೆ ಮಾಡಿ ದೇವರ ಅಪ್ಪಣೆ ತೊಗೊಂಡು ಅಲ್ಲಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ 1-4 ಕಿಲೋಮೀಟ್ರ್ ಒಂದು 200-250 ಜನ ನಾವು ಸೇರಿಕೊಂಡು ಒಂದು 8-10 ಟ್ಯಾಬ್ಲೋ ಚಂಡೆ ಇದರಿಂದ ಬಹಳ ವಿಜೃಂಭಣೆಯಿಂದ ಹಿರೇಡ್ಕ ದೇವಸ್ಥಾನದಿಂದ ಇಲ್ಲಿವರೆಗೆ ಮೆರವಣಿಗೆಯ ಮೂಲಕ ಹೊರೆ ಕಾಣಿಕೆ ಬಂದಿತ್ತು. ಅದು 21ರಿಗೆ ಸಂಜೆ ಸರಿಸುಮಾರು 1:30-1:00 ಅಲ್ಲಿಂದ ಪ್ರಾರಂಭ ಆಗಿ ಹೊರೆ ಕಾಣಿಕೆಯೇ ವಿಜೃಂಭಣೆಯಿಂದ ಶುರುವಾಯಿತು. ಸೊ ಹೊರೆ ಕಾಣಿಕೆ ಬಂದ ಮೇಲೆ ಅದನ್ನೆಲ್ಲ ಸೆಟ್ ಮಾಡಿ ನೆಕ್ಸ್ಟು ಒಂದು ದಿನ ಬ್ರೇಕ್ ತೊಗೊಂಡಿದ್ವಿ. ಏನಕ್ಕೆ ಅಂದರೆ 23ರಿಂದ ಮುಖ್ಯ ಕಾರ್ಯಕ್ರಮಗಳು ಶುರುವಾದವಾಗ ಇಲ್ಲಿ ನಮಗೆ ವ್ಯವಸ್ಥೆಗೆ ಸಮಯ ಬೇಕಾಗ್ತದೆ ಅಂತ 22ರಿಗೆ ಬ್ರೇಕ್ ತೊಗೊಂಡು 23, 24, 25, 26, 27 5 ದಿನದ್ದು ಮುಖ್ಯ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳಲ್ಲಿ 2 ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ನೋಡ್ಬೋದು. ಒಂದು ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಸ್ಟೇಜಲ್ಲಿ ಸಭಾ ಕಾರ್ಯಕ್ರಮ ಆಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು. ಇನ್ನೊಂದು ಬದಿಯಲ್ಲಿ ದೇವರ ಒಳಗೆ ಮುಖ್ಯ ಕೆಲಸ ಇರುವುದು ಇಲ್ಲಿ. ಈಗ ಸುತ್ತುಪೌಳಿ ಸಮರ್ಪಣೆ ಆಗಿರ್ಬೋದು, ದೇವರಿಗೆ ಬ್ರಹ್ಮಕಲಶಾಭಿಷೇಕ ಇದೆಲ್ಲ ಧಾರ್ಮಿಕ ರೀತಿಯಲ್ಲಿ ನಡೀಬೇಕಂದ್ರೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು 10ರಿಂದ 12 ಹೋಮ ಹವನಗಳು ಪೂಜೆಗಳು ನಡೀತು. ಇವಾಗಲೂ ನೀವು ನೋಡಿರ್ಬೋದು ಬೆಳಗ್ಗೆಯಿಂದ ಒಂದು 5-6 ಹೋಮಗಳು ನಡೀತಾನೆ ಇದ್ದವು. ಒಂದೊಂದು ಹೋಮದಲ್ಲಿ ಅದರದೇ ಆದ ಒಂದು ಶಕ್ತಿ, ಒಂದು ಕೆಲಸ. ಈ ಥರ ಧಾರ್ಮಿಕ ಕಾರ್ಯಕ್ರಮಗಳು 23ರಿಂದ ದಿನನಿತ್ಯವೂ ನಮ್ಮ ಕಂಬಳಘಟ್ಟ ವೇದಮೂರ್ತಿ ರಾಧಾಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ನಡ್ಕೊಂಡು ಬಂದಿದೆ. ಇದು ಬೆಳಗ್ಗಿಂದ ಮಧ್ಯಾಹ್ನವರೆಗೆ ಈ ಥರ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನ ಇತ್ಯಾದಿಗಳು, ದೇವರಿಗೆ ಪೂಜೆ ಪುನಸ್ಕಾರಗಳು ನಡೆದು ಮಧ್ಯಾಹ್ನದಿಂದ ಇಲ್ಲಿ ಒಬ್ಬೊಬ್ಬರು ಪ್ರವಚನಕಾರರಿಂದ 3 ದಿನ 3 ರೀತಿಯ ಪ್ರವಚನ. ನಮ್ಮ ಆಂಜನೇಯನ 3 ಅವತಾರ ಅಂತ ನಾವು ಹೇಳ್ತೇವೆ, ಹನುಮ, ಭೀಮ, ಮಧ್ವ. ಒಂದೊಂದು ದಿನ ಒಬ್ಬರೊಬ್ಬರ ಪ್ರವಚನಕಾರರ ಕೈಯಲ್ಲಿ 1 ಗಂಟೆ ಕಾಲ ಧಾರ್ಮಿಕ ಪ್ರವಚನ 3 ಗಂಟೆ, 4-5 ಗಂಟೆವರೆಗೆ ನಡೆಸಿದ್ದೇವೆ. 5 ಗಂಟೆಯ ಮೇಲೆ ದಿನಾಲೂ ಅಲ್ಲಿ ಹಿಂಭಾಗದಲ್ಲಿ ದೊಡ್ಡ ಸಭಾ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು.
23 ತಾರೀಕು ರಾತ್ರಿ ಈ ಅಪ್ಪೆ ಮಂತ್ರದೇವತೆ ಅಂತ ಒಂದು ಬಹಳ ಒಳ್ಳೆಯ ತುಳು ನಾಟಕ, ಇದು ಧಾರ್ಮಿಕ ನಾಟಕವೇ, ಒಂದು ದೈವದ ಕುರಿತಾಗಿ ಬಾಗಿರುವಂಥ ನಾಟಕ, ಬಹಳ ವಿಜೃಂಭಣೆಯಿಂದ ನಡೀತು. ಎಷ್ಟು ವಿಜೃಂಭಣೆಯಿಂದ ನಡೀತು ಅಂದರೆ, ನಾವೊಂದು 1000 ಜನರಿಗೆ ಆಗುವಷ್ಟು ಕುರ್ಚಿ ಹಾಕಿದ್ರು, ಮತ್ತು ನಮಗೆ ಕುರ್ಚಿ ಸಿಗಲಿಲ್ಲ. ಹೊರಗಿನವರು ಅಷ್ಟು ಜನಸಂಖ್ಯೆಯಲ್ಲಿ ಬಂದು ರಾತ್ರಿ ಒಂದು 12 ಗಂಟೆವರೆಗೆ ಆ ಕಾರ್ಯಕ್ರಮ ನಡೆಯಿತು. ಅದರ ಮರುದಿನ ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮ ಇತ್ತು. ಅದರ ಮರುದಿನ ಮೊನ್ನೆ ಸ್ಯಾಕ್ಸಫೋನ್, ಇವರು ನಮ್ಮ ಪೆರಣಂಕಿಲದ ಇಲ್ಲಿ ಆರ್ಟಿಸ್ಟ್ ಅವರಿಂದ ಸ್ಯಾಕ್ಸಫೋನ್ ವಾದನ ಇತ್ತು 3 ಗಂಟೆ. ನಿನ್ನೆ ನೃತ್ಯ ನಿಕೇತನ, ಈ ಮಾನ್ಸಿ ಸುಧೀರ್ ಮತ್ತು ಸುಧೀರ್ ಅವರ ಕಡೆಯಿಂದ, ಅವರ ಗುಂಪಿನಿಂದ ಒಂದು 30-40 ಮಕ್ಕಳು ಸೇರಿ, ಅವರು ಮಾನ್ಸು ಸುಧೀರ್ ಅವರು ಎಲ್ಲ ಸೇರಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಇವತ್ತು ಕೊನೆಯ ದಿನವಾದ ಇವತ್ತು ದೇವರ ರಂಗ ಪೂಜೆ ನಡೆದ ಮೇಲೆ, ಇವತ್ತು ಸಂಜೆ ಸಭಾ ಕಾರ್ಯಕ್ರಮ ಇದೆ, ಅದು ಮುಗಿದ ಮೇಲೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಮೇಳ. ಈ ಊರು ಇದು ಮಾಣೆಯಾದರೂ ಹಿರಿಯಡ್ಕ ಊರಿನ ಮೇಳದವರಿಂದ, ಹಿರಿಯಡ್ಕ ಮೇಳದಿಂದ ಹಿರಿಯಡ್ಕ ಕ್ಷೇತ್ರ ಮಹಾತ್ಮೆ, ಬಹಳ ಒಳ್ಳೆಯ ಯಕ್ಷಗಾನ. ಆ ಯಕ್ಷಗಾನ ನಡೀಲಿಕ್ಕಿದೆ. ಈ ಯಕ್ಷಗಾನಕ್ಕೆ ಅಪ್ಪ ಮಂತ್ರದೇವತೆಯಿಂದ ಜಾಸ್ತಿ ಜನ ಆಗ್ಬೋದು ಅಂತ, ಬಿಕಾಸ್ ಇದು ನಮ್ಮದೇ ಆಗಿರೋದ್ರಿಂದಾಗಿ ಎಲ್ಲರೂ ಬರ್ತಾರೆ, ಸಹಕರಿಸ್ತಾರೆ. ಈ ಥರ 5 ದಿನಗಳ ಕಾರ್ಯಕ್ರಮ ನಡೆದು ಬಂದಿದೆ. ಇದು 5 ದಿನಗಳಲ್ಲಿಯೂ ಬೆಳಗ್ಗೆ ಉಪಹಾರಗಳ ವ್ಯವಸ್ಥೆ ಇತ್ತು, ಮಧ್ಯಾಹ್ನ ಊಟದಲ್ಲಿ ನಾವು ಎಷ್ಟು ಅಂದ್ಕೊಳ್ತಿದ್ವಿ ಅದರಿಂದ ಜಾಸ್ತಿ ಜನರೇ ಬಂದಿದ್ದಾರೆ. ಸಂಜೆ ಉಪಹಾರನೂ ವ್ಯವಸ್ಥೆ ಇತ್ತು, ರಾತ್ರಿ ಊಟದ ಕಾರ್ಯಕ್ರಮವೂ ನಡೀತಾ ಇತ್ತು ದಿನ ಎಲ್ಲ ಕಾರ್ಯಕ್ರಮಗಳ ಜೊತೆ. ಸೊ ಈ ರೀತಿಯಾಗಿ ಎಲ್ಲ ಬಹಳ ನಾವು ಅಂದ್ಕೊಂಡಿದ್ದು ಜಾಸ್ತಿ ವಿಜೃಂಭಣೆಯಿಂದ ನಡೆದು ಬಂದಿದೆ. 23ನೇ ತಾರೀಕಿಂದ ಇವತ್ತಿನವರೆಗೆ 27ನೇ ತಾರೀಕಿನವರೆಗೆ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೆದಿತ್ತು. ಮಾಡಲಿಕ್ಕೆ ಉದ್ದೇಶ, ಜೀರ್ಣೋದ್ಧಾರ ಮಾಡುವ ಉದ್ದೇಶ, ಅದು ತಂತ್ರ ಶಾಸ್ತ್ರಗಳಲ್ಲೆಲ್ಲ ಆಗುವಾಗ ಹೇಳ್ತಾರೆ, ಜೀರ್ಣೋದ್ಧೃತಿಂ ಸ್ಥಾಪಿತ ಮಂತ್ರಬಿಂಬ ಗೃಹಾದಿ ಜೀರ್ತು ಸಪದೀತಿ ಕುರಿಯಾದ ಅಂತ. ಅಂದರೆ ಒಂದು ದೇವಸ್ಥಾನ ಅಂತ ಹೇಳುವಾಗ ಅದನ್ನು ಜೀರ್ಣೋದ್ಧಾರ ಯಾವಾಗ ಮಾಡಬೇಕು ಅಂತ. ಈಗ ಒಮ್ಮೆ ಒಂದು ಲಾಟ್ರಿಯಲ್ಲಿ ಒಂದು 2 ಕೋಟಿ ಸಿಕ್ಕಿತ್ತು, ಹೋದ ವರ್ಷ ಬ್ರಹ್ಮಕಲಶ ಮಾಡಿದ್ದು, ಇನ್ನೊಮ್ಮೆ ಬ್ರಹ್ಮಕಲಶ ಮಾಡುವ, ಇನ್ನೊಮ್ಮೆ ಎಕ್ಸ್ಟ್ರಾ ಮಾಡುವಂತ ಹೇಳಿದರೆ ಹಾಗೆ ಮಾಡೋದಲ್ಲ. ಯಾವುದೆಲ್ಲ ಅಂಶ ಜೀರ್ಣ ಆಗಿದೆ ಅಂದರೆ ಪೂರ್ತಿಯಾಗಿ ಸುಸ್ಥಿತಿಯ ಮಟ್ಟವನ್ನು ಕಳ್ಕೊಂಡಿದೆ, ಅದನ್ನೆಲ್ಲ ಸರಿ ಮಾಡಿ ಮತ್ತೆ ಆ ಮೂಲ ಬಿಂಬದಲ್ಲಿ ಚೈತನ್ಯ ಅಭಿವೃದ್ಧಿಗೋಸ್ಕರವಾಗಿ ಪೂರಕ ಆಗಿರತಕ್ಕಂತಹ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಏನಿರ್ತದೆ ಅದನ್ನು ಮಾಡುವುದು ಬ್ರಹ್ಮಕಲಶ ಅಂತ. ಅದರಿಂದ ಬ್ರಹ್ಮಕಲಶದ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಮತ್ತು ಆ ಕಾನ್ಸೆಪ್ಟ್ ಹೇಗುಂಟು ಅಂತ ಹೇಳಿದರೆ, ಇಡೀ ದೇವಸ್ಥಾನದ ಬಿಂಬದಿಂದ ಹಿಡಿದು ನೀವು ಪ್ರದಕ್ಷಿಣ ಪಥ ಅಂತ ಎಲ್ಲ ನೋಡ್ತೀರಲ್ಲ, ಅದೆಲ್ಲವೂ ಕೂಡ ಭಗವಂತನ ಸ್ಥೂಲ ರೂಪ ಅಂತ ಲೆಕ್ಕ. ಸೂಕ್ಷ್ಮ ರೂಪ ಬಿಂಬ ಅಂತಾದರೆ ಸ್ಥೂಲ ರೂಪ, ಆ ವೀತಿಗಳೆಲ್ಲ ಅಲ್ಲಿವರೆಗೂ ಬರ್ತದೆ ಅಂತ. ಅದರಿಂದ ಅದು ಎಲ್ಲವೂ ಕೂಡ ಭಗವಂತನ ಒಂದೊಂದು ಅಂಗಾಂಗಗಳ ರೂಪದಲ್ಲಿ ಪರಿಕಲ್ಪನೆ ಮಾಡುವಾಗ ಎಲ್ಲವೂ ಪರಿಶುದ್ಧ ಆಗಿರಬೇಕು. ಬರತಕ್ಕಂಥವರು ಶುದ್ಧ ಮನಸ್ಕರಾಗಿ ಬರುವಂಥದ್ದಾಗಬೇಕು. ಬರತಕ್ಕಂಥವರಿಗೆ ಹಾಕ್ತಕ್ಕಂಥ ಅನ್ನಪ್ರಸಾದವು ಶುಚಿ ರುಚಿಯಾಗಿರುವಂಥದ್ದಾಗಬೇಕು. ಆ ಸನ್ನಿಧಾನವೂ ಕೂಡ ವಿಶೇಷವಾಗಿ ವಿಶೇಷ ಕಳೆಯನ್ನು ಅದು ಪಡ್ಕೊಂಡು ಆ ಹಿನ್ನೆಲೆಯಲ್ಲಿ ನಿಗ್ರಹಾನುಗ್ರಹ ಶಕ್ತಿಯನ್ನು ಪಡೆಯುವಂತಹ ವಿಗ್ರಹ, ಆ ಬಿಂಬೋಪಾದಿಯಲ್ಲಿ ಆ ಸಾನ್ನಿಧ್ಯ ಬರಬೇಕು. ಅದಕ್ಕೋಸ್ಕರ ಒಂದಷ್ಟು ಕೈಂಕರ್ಯಗಳನ್ನು ನಾವು ನಡೆಸಿದ್ದೇವೆ. ಆ ಕೆಲವೊಂದು ಪ್ರಾಯಶ್ಚಿತ್ತಗಳು, ಕೆಲವು ವಾಸ್ತು ಇತ್ಯಾದಿ ಸ್ಥಿರ ವಾಸ್ತು ಅಧಿಷ್ಠಾನ ಸಿದ್ಧಿಗೋಸ್ಕರವಾಗಿ ಕೆಲವೊಂದು ಪ್ರಾಯಶ್ಚಿತ್ತಗಳು, ಶೈವ ಅಂದರೆ ಶಿವನಿಗೆ ಸಂಬಂಧಪಟ್ಟ ಪೂಜೆ, ಪ್ರಾಣದೇವರಂತಾದರೂ ಕೂಡ ಶಿವನಿಗೆ ಸಂಬಂಧಪಟ್ಟ ಪೂಜೆ ಮಾಡಿದ್ದೇವೆ, ದುರ್ಗೆಗೆ ಸಂಬಂಧಪಟ್ಟ ಹೋಮ ಮಾಡಿದ್ದೇವೆ, ವಿಷ್ಣು ಅಂತೂ ಹನುಮಂತನ ಆರಾಧ್ಯ ದೇವರು, ಅಂತೂ ಬೇರೆ ದೇವತೆಗಳ ಆರಾಧನೆಯನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ, ನಾವು ಈ ಕ್ಷೇತ್ರಕ್ಕೆ ತರತಕ್ಕಂತಹ ಒಂದಷ್ಟು ಪದಾರ್ಥಗಳಲ್ಲಾಗಿರ್ಬೋದು, ಮರಮಟ್ಟಗಳಲ್ಲಾಗಿರ್ಬೋದು ಇತ್ಯಾದಿಗಳೆಲ್ಲ ದೋಷ ಬಂದಿರ್ತದೆ, ಗೊತ್ತಿರೋದಿಲ್ಲ ಎಲ್ಲಿಂದ ಬರ್ತದೆ, ಅದರದ್ದು ಫ್ರಾಮ್ ಅಡ್ರೆಸ್ ಎಂಥದ್ದು ಎಂಥದ್ದು ಗೊತ್ತಿಲ್ಲ, ಅದೇನು ದೋಷಕ್ಕೆ ಕಾರಣ ಆಗಬಾರದು. ಒಂದು ರೀತಿಯ ಅತ್ಯಂತ ಶೌಚ ಪ್ರಧಾನ ಜಾಗ ಆಗಿರಬೇಕು, ಅಂದರೆ ಶುಚಿಯಾಗಿರಬೇಕು. ಅದರಿಂದ ಅದೆಲ್ಲ ದೋಷಗಳ ಪರಿಮಾರ್ಜನೆಗೋಸ್ಕರವಾಗಿ ಇಷ್ಟೆಲ್ಲ ಕೈಂಕರ್ಯಗಳು ಅಂತ. ಮತ್ತು ಇವತ್ತು ಅಂದರೆ 27ನೇ ತಾರೀಕು ಸೋಮವಾರ ಮಾರ್ಚು ಬ್ರಹ್ಮಕುಂಭಾಭಿಷೇಕ ಅಂತ, ಅದು ಬಾಕಿ ಕಡೆಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ದೇವಸ್ಥಾನದಲ್ಲೆಲ್ಲ ಆಗುವಾಗ ಸಾಮಾನ್ಯವಾಗಿ ಆಗಮುಕ್ತವಾಗಿ ಆ ಕಾರ್ಯಕ್ರಮವನ್ನು ಮಾಡ್ತಾರೆ. ಆವಾಗ ನೀವು ನೋಡಿರ್ಬೋದು 109 ಕಲಶ ಅಲ್ವಾ, 1001 ಈ ರೀತಿಯಲ್ಲೆಲ್ಲ ಮಾಡ್ತಾರೆ. ಇಲ್ಲಿ 100 ಕಲಶದ ಒಂದು ಪರಿಕಲ್ಪನೆಯಲ್ಲಿ ಮಾಡಿರತಕ್ಕಂತಹ ಬ್ರಹ್ಮಕುಂಭಾಭಿಷೇಕ, ಇದ್ರ ತಂತ್ರ ಸಾರ ಪ್ರೋಕ್ತ ಅಂತ. ಎಲ್ಲ ನಾವು ಮಾಡ್ತಕ್ಕಂತಹ ವಿಧಿವಿಧಾನಕ್ಕೂ ಕೂಡ ಒಂದು ಶಾಸ್ತ್ರದ ಹಿನ್ನೆಲೆ ಬೇಕು, ಬೆಂಬಲ ಬೇಕು. ದೇವಸ್ಥಾನಗಳಲ್ಲೆಲ್ಲ ಮಾಡುವಾಗ ಆಗಮದ ಅಂದರೆ ವಾತುಲ ಆಗಮ ಆಗಿರ್ಬೋದು, ಅಂಥ ಆಗಮದ ಬೆಂಬಲದಲ್ಲಿ ಇದ್ದುಕೊಂಡಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ನೀವು ನೋಡ್ಬೋದು ಬಲಿ ಇರ್ತದೆ, ಉತ್ಸವ ಇರ್ತದೆ, ಇದೆಲ್ಲ ಮಠದಲ್ಲಿ ಆ ಸಂಪ್ರದಾಯ ಇಲ್ಲ. ಮಠದಲ್ಲಿ
ಅದು ತಂತ್ರ ಸಾರಪ್ರೋಕ್ತದ ರೀತಿಯಲ್ಲಿ ಒಂದಷ್ಟು ಕಾರ್ಯಗಳು ನಡೀತದೆ ಅಂತ. ಅದು ಶತಕಲಶ, ನೂರು ಕಲಶ, ಕಲಶದಲ್ಲಿ ನೂರು ದೇವತೆಗಳನ್ನು ಆವಾಹನೆ ಮಾಡುವಂತಹ ವಿಧಾನಗಳೆಲ್ಲ ಆ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲೇ ಅದನ್ನೆಲ್ಲ ನಡೆಸಿ ಸುಲಗ್ನದಲ್ಲಿ ಸುಮುಹೂರ್ತದಲ್ಲಿ ಅವನ ಬಿಂಬಕ್ಕೆ ಕಲಶಾಭಿಷೇಕವನ್ನು ಮಾಡಿ ಮತ್ತೆ ಉತ್ತರನ್ಯಾಸ ಪೂಜೆಗಳು ಅಂತ ಕಲಶದಲ್ಲಿ ಯಾವ ದೇವತೆಗಳನ್ನು ತತ್ವಾಭಿಮಾನಿ ದೇವತೆಗಳನ್ನು ಆವಾಹನೆ ಮಾಡಿದ್ದುಂಟು ಆಯಾಯ ದೇವತೆಗಳನ್ನು ಬಿಂಬದಲ್ಲಿ ಆಯಾಯ ಭಾಗದಲ್ಲಿ ಮತ್ತೆ ಕೂರಿಸ್ತಕ್ಕಂಥದ್ದು ಉತ್ತರನ್ಯಾಸ ಅಂತ. ಆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಮಹಾಪೂಜೆಯನ್ನು ನಡೆಸಿ ಪಲ್ಲ ಪೂಜೆ ಅದು ಬಹಳ ದೊಡ್ಡದು. ಅಂದರೆ ಭಗವಂತ ಈ ಕ್ಷೇತ್ರಕ್ಕೆ ಯಾವ ರೂಪದಲ್ಲೂ ಬರ್ಬೋದು, ಹೇಗೂ ಬರ್ಬೋದು, ಭಗವಂತ ಭಕ್ತರ ರೂಪದಲ್ಲೂ ಬಂದಿರತಕ್ಕಂತಹ ಯಾವ ಭಕ್ತನೂ ಕೂಡ ಹಸಿವಿನ ಹೊಟ್ಟೆಯೊಂದಿಗೆ ವಾಪಸ್ ಹೋಗಬಾರ್ದು. ಅದು ಆ ಉದ್ದೇಶಕ್ಕೋಸ್ಕರವಾಗಿ ಮಾಡುವಂತಹ ಎಲ್ಲ ಪದಾರ್ಥಗಳ ಅಕ್ಷಯ ಆಗಲಿ ಅಂತ ಪಲ್ಲ ಪೂಜೆ ಅದನ್ನೆಲ್ಲ ನಡೆಸಿ ದೇವರ ಪೂಜೆಯೆಲ್ಲ ಪೂರೈಸಿಕೊಂಡು ಯಥಾಶಕ್ತಿ ದಾನ ದಕ್ಷಿಣಾದಿಗಳು ಅನ್ನ ಸಮಾರಾಧನೆ ಅನ್ನದಾನ ಇತ್ಯಾದಿಗಳೆಲ್ಲ ನಡೆಸಿದ್ದೇವೆ. ಸಾಯಂಕಾಲ ಅಂದರೆ ಇವತ್ತು ಸಾಯಂಕಾಲ ರಂಗಪೂಜಾ ಮಹೋತ್ಸವ ಕೈಂಕರ್ಯ ನಡೀಲಿಕ್ಕಿದೆ. ಅದು ಕೂಡ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಆರ್ಷವಾಣಿಯ ರೀತಿಯಲ್ಲಿ ಇದು ಯಾವುದೋ ಒಂದು ಉಡುಪಿ ಜಿಲ್ಲೆಯ ಯಾವುದೋ ಒಂದು ಹಿರಿಯಡಕ ಗ್ರಾಮದ ಯಾವುದೋ ಒಂದು ಮಾಣಾಯಿ ಕ್ಷೇತ್ರದ ಒಬ್ಬ ಮುಖ್ಯಪ್ರಾಣನ ಸನ್ನಿಧಾನದಲ್ಲಿ ಮಾಡುವುದು ಅಂತ ಮತ್ತಾರೂ ಎಣಿಸಬಾರದು. ಇಲ್ಲಿ ಮಾಡಿದ ಎಲ್ಲ ಕಾರ್ಯಕ್ರಮದ ಪ್ರಾರ್ಥನೆ ಹೇಗಿರ್ತದೆ ಹೇಳಿದರೆ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಬೇಕು, ಇದಕ್ಕೆ ಸಹಕಾರ ಕೊಟ್ಟವರಿಗೂ ಒಳ್ಳೆಯದು ಮಾಡಬೇಕು. ಸಹಕಾರ ಕೊಡಲಿಲ್ಲ ಅಂತ ಹೇಳಿ ಅವನಿಗೆ ಹಾಳು ಮಾಡುವಂತಲ್ಲ, ಎಲ್ಲರೂ ನೀವು ಸಂತೋಷದಲ್ಲಿದ್ದಾಗ ಮಾತ್ರ ಅಲ್ವಾ ನಿಮ್ಮ ಸಂತೋಷದ ಮುಖದೊಂದಿಗೆ ನನ್ನ ಸಂತಸವನ್ನು ಕೂಡ ನಾನು ಒಂದು ರೀತಿ ಹಂಚಿಕೊಳ್ಬೋದು. ಅಂಥ ಸುಮಧುರ ವಾತಾವರಣ ಸಮಗ್ರ ಪ್ರಪಂಚಕ್ಕೆ ಇಡೀ ವಿಶ್ವಕ್ಕೆ ಕೊಡುವಂಥದ್ದು ಆಗಲಿ ಅನ್ನತಕ್ಕಂತಹ ಮಹಾಪ್ರಾರ್ಥನೆಯನ್ನು ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಇಟ್ಟಿದ್ದೇವೆ. ದೇವರು ಇಷ್ಟರವರೆಗೆ ಅವನ ಎಲ್ಲ ಸಂಕಲ್ಪವನ್ನು ಚೆನ್ನಾಗಿ ನಡೆಸಿದ್ದಾನೆ, ಇನ್ನು ಮುಂದಿನ ಕಾರ್ಯಕ್ರಮವು ಕೂಡ ಚೆನ್ನಾಗಿ ನಡೀತದೆ ಅನ್ನುವಂತಹ ವಿಶ್ವಾಸ. ಯಾವುದೋ ಒಂದು ಚಿಕ್ಕ ಸಂಕಲ್ಪವನ್ನು ಇಟ್ಟುಕೊಂಡು ಈ ಬ್ರಹ್ಮ ಕುಂಭಾಭಿಷೇಕಕ್ಕೆ ನಾವು ಹೊರಟದ್ದು ಏನೇನು ತುಂಬ ಆರ್ಥಿಕ ಒಂದು ರೀತಿಯ ಸಂಪತ್ತು ಅಷ್ಟು ಇರಲಿಲ್ಲ, ಕೂಡ್ತಾನೂ ಇರಲಿಲ್ಲ. ಚಿಕ್ಕ ಗ್ರಾಮ, ಪಾಪ ಅವರು ಕೂಡ ಒಂದಷ್ಟು ತಮ್ಮ ಉಳಿತಾಯದ ಹಣದಲ್ಲೇ ಕೊಡಬೇಕಾದಂತಹ ಸಂದರ್ಭ ಇದ್ದದ್ರಿಂದ ಯಾರ ಹತ್ರವೂ ಕೇಳಲಿಕ್ಕಾಗದಂಥ ಪರಿಸ್ಥಿತಿ. ಅದರಿಂದ ಚಿಕ್ಕ ಸಂಕಲ್ಪದ ಬ್ರಹ್ಮಕಲಶ ಅಂತ ಇತ್ತು. ಆದರೆ ಆ ಸ್ವಾಮಿ ಬಹಳ ವಿಜೃಂಭಣೆಯಿಂದ ನಾವು ಎಣಿಸಿದ್ದಕ್ಕಿಂತ ನೂರು ಪಟ್ಟು ಜಾಸ್ತಿ ಅಷ್ಟು ವೈಭವದಲ್ಲಿ ಮಾಡಿಸ್ಕೊಂಡಿದ್ದಾನೆ. ಇದವನ ಕಾರಣಿಕ ಅಂತ ನಾವು ಭಾವಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದನ್ನು ಕಣ್ತುಂಬ ಕಾಣ್ತಕ್ಕಂತಹ ಎಲ್ಲ ಬಂಧುಗಳಿಗೂ ವೀಕ್ಷಕ ಬಂಧುಗಳಿಗೂ ಕೂಡ ಪ್ರಾಣದೇವರ ಪೂರ್ಣ ಪ್ರಸಾದ ಪೂರ್ಣ ಅನುಗ್ರಹ ಪ್ರಸಾದ ಸಿಗಲಿ, ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಕರುಣಿಸಲಿ ಅನ್ನುವಂತಹ ಶುಭ ಮಾತಿನೊಂದಿಗೆ ಕೃಷ್ಣಾರ್ಪಣಮಸ್ತು. ಇನ್ನು ಕೊನೆ ದಿವಸ ಅಂದರೆ ಮಾರ್ಚ್ 27ರಂದು ಮಾಣಾಯಿ ಶ್ರೀ ಮುಖ್ಯ ಪ್ರಾಣ ಮಠದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮಂಗಳ ಗಣಪತಿ ಯಾಗ, ಪರಿಕಲಶ ಸಹಿತ ಬ್ರಹ್ಮಕಲಶ ಪ್ರತಿಷ್ಠಾಪನಾ ಪೂರ್ವಕ ಪ್ರಧಾನ ಯಾಗ, ಬ್ರಹ್ಮಕಲಶಾಭಿಷೇಕ, ಪ್ರಸನ್ನ ಪೂಜೆ, ನ್ಯಾಸ ಪೂಜೆ, ಮಹಾಪೂಜೆ, ಮಹಾಮಂತ್ರಾಕ್ಷತೆ, ಮಂಗಳ ಪ್ರಸಾದ, ಬ್ರಾಹ್ಮಣ ಸುಹಾಸಿನಿ ಆರಾಧನೆ ನೆರವೇರಿತು. ಸಂಜೆ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಅದಮಾರು ಮಠದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಆಶೀರ್ವಚನ ನೀಡಿದರು. ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಇತರ ಗಣ್ಯರು ಭಾಗಿಯಾಗಿದ್ದರು. ಪ್ರತಿ ದಿವಸ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ ಒಂದು ದೇವಸ್ಥಾನದ
ಕುಂಭಾಭಿಷೇಕ ಇಲ್ಲ ದೈವಸ್ಥಾನದ ಕುಂಭಾಭಿಷೇಕ. ದೇವರು ಅಂತಂದಾಗ ಗಣಪತಿ ದೇವಸ್ಥಾನ, ದುರ್ಗಾಲಯ, ವಿಷ್ಣುಮೂರ್ತಿ ದೇವಾಲಯ. ದೈವಾಲಯಗಳು ಅಂತಂದಾಗ ನಮಗೆ ಗೊತ್ತೇ ಉಂಟು, ಸುಮಾರು ದೈವಾಲಯಗಳ ಜೀರ್ಣೋದ್ಧಾರ ನೋಡ್ತಾ ಇದ್ದೇವೆ. ಆದರೆ ತುಂಬ ವಿಶೇಷ ಅಂತಂದರೆ, ಬಹಳ ವಿರಳ ಅಂತಂದರೆ, ಪ್ರಾಣದೇವರ ಗುಡಿಗಳು ತುಂಬ ವಿರಳ. ಏನೋ ಇಂತಹ ಕೆಲವು ಕಡೆಗಳಲ್ಲಿ ಮಾತ್ರ. ಯಾಕೆ? ದೈವಗಳ ಸಂಖ್ಯೆ ಅಂತೂ, ದೈವಗಳ ಗುಡಿಗಳಂತೂ ಬಹಳ ಇದೆ. ಅಂದರೆ ಈಗಿನ ಕಾಲದಲ್ಲಿ ನಮ್ಮ ಜೊತೆ ನೇರವಾಗಿ ಮಾತಾಡುವ ಶಕ್ತಿ ಅಂತಂದರೆ ದೈವಗಳು. ನಮಗೂ ದೇವರಿಗೂ, ನಮಗೂ ಪ್ರಾಣದೇವರಿಗೂ ಮಾಧ್ಯಮವಾಗಿ ಇರತಕ್ಕಂಥದ್ದು ದೈವಗಳು. ಆದ್ದರಿಂದ ನಮಗೆ ಯಾವಾಗಲೂ ಕೂಡ ಏನಾದರೂ ನಾವು ಮಾಡಿದರೆ ಅದರ ಫಲ ನಮಗೆ ತಕ್ಷಣದಲ್ಲಿ ಸಿಗಬೇಕು ಅಂತ ನಮ್ಮೆಲ್ಲರ ಆಸೆ. ನಾಗಾರಾಧನೆ ಮಾಡ್ತೇವೆ, ಅಲ್ಲೇ ಮಂಡಲ ಮುಗಿದ ಕೂಡ ಅಲ್ಲಿ ಪ್ರಸಾದ ಆಗುತ್ತೆ. ದೈವಾರಾಧನೆ ಮಾಡ್ತೇವೆ, ಅಲ್ಲೇ ನುಡಿಕಟ್ಟು ಕೊನೆಯ ಹಂತದಲ್ಲಿ ಬಂದಾಯಿತು. ಹಾಗಾದರೆ ನಾವು ಈಗಿನ ವಾತಾವರಣದಲ್ಲಿ ದೇವರ ಆರಾಧನೆ ಒಂದು ಅತೀಂದ್ರಿಯ ಶಕ್ತಿಯನ್ನು ಒಪ್ಪುವುದೇ ತುಂಬ ಕಮ್ಮಿ ಕಮ್ಮಿ. ಆದರೆ ಒಪ್ಪುವುದಿಲ್ಲ ಅಂತೇನಿಲ್ಲ, ದೇವರು ಒಮ್ಮೊಮ್ಮೆ ಮಾಡ್ತಾನೆ ಅಂತೆ. ಏನಂತ, ಇವ ನನ್ನನ್ನು ನಂಬುವುದೇ ಇಲ್ಲ. ಅವನಿಗೆ ನಂಬಬೇಕಾದ್ರೆ ನಾನು ಎದುರಿಗೆ ಕಾಣಿಸಬೇಕು. ಹಾಗಾದರೆ ಕಾಣಿಸದೇ ಇದ್ದದ್ದನ್ನೂ ಕೂಡ ನಂಬುವಂತೆ ನಾನು ಮಾಡ್ತೇನೆ ಅಂತೇಳಿ ಸುಮಾರಾಗಿ ನೂರು ನೂರು ವರ್ಷಕ್ಕೊಮ್ಮೆ ನಮ್ಮ ಪ್ರಪಂಚಕ್ಕೆ ಏನಾದರೂ ಕೊಡ್ತಾನೆ. ಅದರಲ್ಲಿ ಈ ಸಲ ಪ್ರಪಂಚಕ್ಕೆ ಕೊಟ್ಟ ಕಾಣಿಕೆಯೇ ಕೊರೋನಾ. ಯಾರಾದರೂ ನೋಡಿದ್ದಾರ ಈಗ ಕೊರೋನಾ ಉಂಟಾ? ಯಾರಿಗೂ ಗೊತ್ತಿಲ್ಲ. ಕೊರೋನಾ 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 ಅಂತ ಹೇಳಿಕೊಂಡೇ ಕಂಡ ಕೋರ್ನಲಾಂಡು ಪೂರಲಾಂಡು. ಕಾಣಿಸಿತ ಇಲ್ಲ ಆದ್ರೂ, ಆದರೆ ಆ ಕೊರೋನಾದ ಕ್ರಿಮಿಯ ಕೆಲಸ ನಿಂತಿದ ಇಲ್ಲ. ಹಾಗಾದರೆ ಹೇಗೆ ಕೊರೋನಾ ಅನ್ನತಕ್ಕಂತಹ ಕ್ರಿಮಿ ಕಾಣಿಸದಿದ್ರೂ ಕೂಡ ಅದರ ಕೆಲಸದಿಂದಾಗಿ ನಾವು ಕೊರೋನಾ ಉಂಟು ಅಂತ ತೀರ್ಮಾನ ಮಾಡಿದ್ದೇವೋ ದೇವರಂದ, ಅದೇ ರೀತಿಯಲ್ಲಿ ನಾನು ಕೂಡ ಕಾಣಿಸದಿದ್ದರೂ ಲೋಕದಲ್ಲಿ ನಡೆಯತಕ್ಕಂತಹ ಚಟುವಟಿಕೆಗಳಿಂದ ಒಂದು ದೇವರು ಇದ್ದಾನೆ ಅಂತೇಳಿ ನೀನು ತಿಳ್ಕೊ. ದೇವರ ವಿಷಯದಲ್ಲಿ ಮಾತ್ರ ನಾನು ನೋಡಿದರೆ ಮಾತ್ರ ನಂಬುತ್ತೇನೆ ಅನ್ನತಕ್ಕಂತಹ ಪ್ರಸಂಗವನ್ನು ಜೀವನದಲ್ಲಿ ತಂದುಕೊಡಬೇಡ ಅಂಥೇಳಿ ಭಗವಂತ ಈ ಒಂದು ಉದಾಹರಣೆಯನ್ನು ಸಮಾಜಕ್ಕೆ ಕೊಟ್ಟ. ಒಟ್ಟಿನಲ್ಲಿ ಐದು ದಿನಗಳ ಕಾಲ ಮಾಡಾಯಿ ಶ್ರೀ ಮುಖ್ಯ ಪ್ರಾಣಮಠದಲ್ಲಿ ನೂತನ ಸುತ್ತಪೌಳಿ ಸಮರ್ಪಣೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವೈಭವದಿಂದ ನೆರವೇರಿತು. ವೀಕ್ಷಕರೇ ನೋಡಿದ್ರಲ್ಲ, ನೂತನ ಸುತ್ತಪೌಳಿ ಸಮರ್ಪಣೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಮಠದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಜರುಗಿದವು ಎನ್ನುವುದನ್ನ, ಅದೇ ರೀತಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಠದ ಇತಿಹಾಸದ ಬಗ್ಗೆ ಕೂಡ ತಿಳಿಸಿಕೊಟ್ವಿ. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವರ್ 24/7.